ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಒಬ್ರು ಕಮೆಂಟ್ ಕೂಡ ಮಾಡಿ ಕೇಳಿದ್ರಿ, ಮೇಕಪ್ ಬ್ಯಾಗ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಎಲ್ಲ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಈಸಿ ಆ್ಯಂಡ್ ಸಿಂಪಲ್ ಆಗಿ ನಾವು ಮೇಕಪ್ ಬ್ಯಾಗ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅದರಲ್ಲಿ ಯಾವ ಥರ ಥಿಂಗ್ಸ್ನ ಕ್ಯಾರಿ ಮಾಡಿದ್ರೆ ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮೆಲ್ಲರಿಗೂ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಸೊ ತುಂಬ ಡಿಲೇ ಮಾಡ್ದಂಗೆ ಬನ್ನಿ, ಯಾವ ರೀತಿ ಮೇಕಪ್ ಬ್ಯಾಗ್ನ ಟ್ರಾವೆಲಿಂಗಲ್ಲಿ ಕ್ಯಾರಿ ಮಾಡಿದ್ರೆ ತುಂಬ ಬೆಸ್ಟ್ ಆ್ಯಂಡ್ ಸೇಫ್ ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ಏನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಇದು ಆಲ್ರೆಡಿ ಇದ್ದರೆ ಓಕೆ, ಇಲ್ಲ ಅಂತ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಬ್ಯಾಗಲ್ಲೇ ನೀವು ಆರಾಮಾಗಿ ಥಿಂಗ್ಸ್ನ ಕ್ಯಾರಿ ಮಾಡ್ಬೋದು. ಯಾರ ಹತ್ರ ಇನ್ನೂ ಬ್ಯಾಗ್ ನಾವು ಪರ್ಚೇಸ್ ಮಾಡಿಲ್ಲ ಅಂತ ಅನ್ನೋರಿಗೆ ಡೆಫಿನೆಟ್ಟಾಗಿ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ನಾನು ಹೇಳುವಂಥ ಒಂದಷ್ಟು ಟಿಪ್ಸ್ನ ತೊಗೊಂಡು ನೀವು ಬೇಕಾದರೆ ನಿಮ್ಮ ಬ್ಯಾಗ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಈ ಥಿಂಗ್ಸ್ನ ಮೈಂಡಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಯಾವುದೆಲ್ಲ ಥಿಂಗ್ಸ್ನ ನಾವು ನೋಟಿಸ್ ಮಾಡಬೇಕು ಬ್ಯಾಗ್ನ ತೊಗೋಬೇಕು ಅಂತ ಅಂದರೆ, ಎಸ್ಪೆಷಲಿ ಇನ್ ಟ್ರಾವೆಲಿಂಗ್ ಟೈಮ್ಸ್ ಅಂತ ಅಂದರೆ, ನೀವು ಬ್ಯಾಗ್ನ ಒಂದು ಸ್ವಲ್ಪ ಚಿಕ್ಕದಾಗಿರುವಂಥ ಬ್ಯಾಗ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಮತ್ತು ಎಲ್ಲ ಪ್ರಾಡಕ್ಟ್ಸು ಅಷ್ಟೇ, ಅದು ಸ್ವಲ್ಪ ಚಿಕ್ಕದಾಗಿ ಇರಬೇಕು, ಸೊ ದಟ್ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ರೀಸನ್. ಬ್ಯಾಗ್ ಯಾವ ಮೆಟೀರಿಯಲಲ್ಲಿ ಇರಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ಯಾವ ಸೈಜಲ್ಲಿ ಇರಬೇಕು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ. ಸೊ ಫಸ್ಟ್ ಬಂದು ಈ ರೀತಿ ಸೈಜಲ್ಲಿ ಇದ್ರೆ ತುಂಬಾ ಬೆಸ್ಟ್ ಅಂತ ಅನ್ಸುತ್ತೆ. ಬಿಕಾಸ್ ಇದನ್ನ ನೀವು ನಿಮ್ಮ ವ್ಯಾನಿಟಿ ಬ್ಯಾಗ್ ಅಂದ್ರೆ ಹ್ಯಾಂಡ್ ಬ್ಯಾಗ್ ಏನಿರುತ್ತೆ ಅದರಲ್ಲೂ ಕೂಡ ಈಸಿಯಾಗಿ ಕ್ಯಾರಿ ಮಾಡಬಹುದು. ಮತ್ತೆ ನೀವು ಬ್ಯಾಗ್ ಎಲ್ಲ ಪ್ಯಾಕ್ ಏನ್ ಮಾಡ್ಕೊಂಡಿರ್ತೀರಾ ಅಂದ್ರೆ ನಿಮ್ಮ ಡ್ರೆಸ್ಸಸ್ ಆಗಿರ್ಬೋದು ಅದೆಲ್ಲ ಏನ್ ಇಟ್ಕೊಂಡಿರ್ತೀರಾ ಅಲ್ಲೂ ಕೂಡ ಈ ಬ್ಯಾಗ್ ಸೆಟ್ ಆಗುತ್ತೆ. ಈ ತರದ್ದು ಬೇಡ, ಇನ್ನು ಮಿನಿ ಪೌಚಸ್ ಬೇಕು ಅಂದ್ರೆ ನೀವು ಈ ರೀತಿ ಸ್ಮಾಲ್ ಪೌಚಸ್ ಕೂಡ ಕ್ಯಾರಿ ಮಾಡಬಹುದು. ಇದು ನಿಮ್ಗೆ 2-3 ಡೇಸ್ಗೆ ಓಕೆ, ಬಟ್ ನೀವು ಒಂದ್ ವೀಕ್ ಎಲ್ಲ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಐ ಪ್ರಿಫರ್ ಈ ಲೆಂತ್ ಅಲ್ಲಿ ಬ್ಯಾಗ್ನ ತಗೋಬಹುದು. ಹಾಗೆ ನೀವು ಬ್ಯಾಗ್ನ ಚೂಸ್ ಮಾಡ್ಕೋಬೇಕಾದ್ರೆ ಮೇನ್ ಥಿಂಗ್ ಇನ್ನೊಂದು ಏನ್ ನೋಡ್ಬೇಕಾಗತ್ತೆ ಅಂದ್ರೆ ಬ್ಯಾಗ್ ಚಿಕ್ಕದಾಗಿದ್ರು ಒಂದ್ ಸ್ವಲ್ಪ ಅಗಲ ಇರಬೇಕು ಒಳಗಡೆ, ಬಿಕಾಸ್ ನೀವು ಎಲ್ಲಾ ಥಿಂಗ್ಸ್ನು ಕ್ಯಾರಿ ಮಾಡೋ ತರ ಇರಬೇಕು. ಹಾಗೆ ತುಂಬಾನೇ ಡಿವೈಡರ್ಸ್ ಇರಬೇಕು ಅಂದ್ರೆ ಸ್ಮಾಲ್ ಸ್ಮಾಲ್ ಜಿಪ್ಸ್ ಇರಬೇಕು, ಕಂಪಾರ್ಟ್ಮೆಂಟ್ಸ್ ಇರಬೇಕು. ಆ ರೀತಿ ಬ್ಯಾಗ್ನ ನೋಡ್ಕೊಂಡು ತಗೊಳ್ಳಿ. ಜಾಸ್ತಿ ಕಂಪಾರ್ಟ್ಮೆಂಟ್ಸ್ ಇದ್ದಷ್ಟು ನಿಮ್ಗೆ ಜಾಸ್ತಿ ಐಟಮ್ಸ್ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಒಂದ್ರಲ್ಲೇ ಅಂದ್ರೆ ಎಲ್ಲಾನು ಕಂಜೆಸ್ಟೆಡ್ ಆಗುವಂತ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ನೀವು ಮೇಕಪ್ ಬ್ಯಾಗ್ನ ಚೂಸ್ ಮಾಡ್ಬೇಕಾದ್ರೆ ಅದು ವಾಟರ್ ಪ್ರೂಫ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಚೂಸ್ ಮಾಡ್ಕೋಬೇಕಾಗುತ್ತೆ. ಅದು ಪಾಲಿಸ್ಟರ್ ಆಗಿರ್ಬೋದು, ನೈಲಾನ್ ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ವಾಟರ್ ಪ್ರೂಫ್ ಫ್ಯಾಬ್ರಿಕ್ ಇರುವಂತ ಬ್ಯಾಗ್ನ ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಅಂತ ಅನ್ಸುತ್ತೆ. ಒಂದ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಇದನ್ನೆಲ್ಲ ನೋಡ್ಬಿಟ್ಟು ಒಳ್ಳೆ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ. ನಾನು ಆಗ್ಲೇ ಹೇಳಿದಾಗೆ ಟೈನಿ ಪ್ರಾಡಕ್ಟ್ಸ್ನ ಕ್ಯಾರಿ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಅದು ಯಾವ ರೀತಿ ಅಂತ ಅಂದ್ರೆ, ನಿಮ್ಗೆ ಟ್ರಯಲ್ ಪ್ರಾಡಕ್ಟ್ಸ್ ಅಂತ ಎಲ್ಲ ಸಿಗ್ತಾ ಇರುತ್ತೆ ಈ ವೆಬ್ಸೈಟ್ಸ್ಗಳಲ್ಲೆಲ್ಲ. ನೀವು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ನ ಆ ರೀತಿ ತಗೊಳ್ಳೋದು ಬೆಸ್ಟ್ ಅಂತ ಅನ್ಸುತ್ತೆ. ಈ ರೀತಿ ಸ್ಮಾಲ್ ಸ್ಮಾಲ್ ಪ್ರಾಡಕ್ಟ್ಸ್ನ ಕ್ಯಾರಿ ಮಾಡೋದ್ರಿಂದ ಸ್ಪೇಸ್ ಕೂಡ ಸೇವ್ ಆಗುತ್ತೆ, ಜಾಸ್ತಿ ಥಿಂಗ್ಸ್ ನ ಕೂಡ ನೀವು ಕ್ಯಾರಿ ಮಾಡಬಹುದು. ನೋಡ್ತಾ ಇದ್ದೀರಾ, ಇದು ನನ್ನ ಡೇ ಕ್ರೀಮ್. ಈ ರೀತಿ ಒಂದು ಚಿಕ್ಕದಾಗಿ ತಗೊಂಡಿದ್ದೀನಿ. ಮತ್ತೆ ಫೌಂಡೇಶನ್ ಅಷ್ಟೇ, ನಿಮ್ಮ ಶೇಡ್ದು ಈ ರೀತಿ ಒಂದು ಚಿಕ್ಕ ಫೌಂಡೇಶನ್ನ ಕೂಡ ನೀವು ಕ್ಯಾರಿ ಮಾಡಬಹುದು. ಸ್ಪೇಸ್ ಅದು ತುಂಬಾನೇ ಕನ್ಸ್ಯೂಮ್ ಆಗಲ್ಲ. ಬೇಕಾದ್ರೆ ನಿಮಗೆ ಈ ರೀತಿ ಫುಲ್ ಪ್ಯಾಕೆಟೇ ನಮಗೆ ಬೇಡ ಅಂತ ಅಂದ್ರೆ, ನೀವು ಈ ಇಷ್ಟೇ ಇಷ್ಟು ಪ್ರಾಡಕ್ಟ್ಸ್ ಕೂಡ ನಿಮಗೆ ಟ್ರಯಲ್ ಅಲ್ಲಿ ಸಿಗುತ್ತೆ. ನಾನು ಅಷ್ಟೇ ಇದನ್ನ ಟ್ರಯಲ್ ಆಗಿ ತರಿಸ್ಕೊಂಡಿರುವಂಥದ್ದು. ಇಷ್ಟು ಚಿಕ್ಕ ಪ್ರಾಡಕ್ಟ್ ಕ್ಯಾರಿ ಮಾಡೋದು ನಿಮಗೆ ಕಷ್ಟ ಅಂತ ಅನ್ಸಲ್ಲ, ಬಿಕಾಸ್ ಇದು ತುಂಬಾನೇ ಸ್ಪೇಸ್ನ ಕನ್ಸ್ಯೂಮ್ ಮಾಡೋದಿಲ್ಲ. ಸೊ ಈ ರೀತಿ ಪ್ರಾಡಕ್ಟ್ಸ್ನ ನೀವು ಸ್ಮಾಲ್ ಪ್ರಾಡಕ್ಟ್ಸ್ನ ಕ್ಯಾರಿ ಮಾಡೋದ್ರಿಂದ ಸ್ಪೇಸ್ ಕೂಡ ತುಂಬಾನೇ ಸೇವ್ ಆಗುತ್ತೆ. ಹಾಗೆ ನೀವು ಈ ರೀತಿ ಮೇಕಪ್ ರಿಮೂವರ್ ಆಗಿರ್ಬೋದು, ಸೆಟ್ಟಿಂಗ್ ಸ್ಪ್ರೇ ಆಗಿರ್ಬೋದು, ಇದನ್ನೆಲ್ಲ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಅದು ತುಂಬಾನೇ ಟೈಟ್ ಆಗಿ ಕ್ಲೋಸ್ ಆಗಿದೆಯಾ ಅಂದ್ರೆ ಈ ರೀತಿ ಇರಬೇಕು. ಈ ರೀತಿ ಇದ್ದಾಗ ಅದು ಯಾವುದೇ ರೀತಿ ಲೀಕ್ ಆಗುವಂತ ಚಾನ್ಸಸ್ ಇರಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಇದೆ ಇದು. ನಾನು ಈ ರೀತಿ ಮಾಡಿದ್ರು ಕೂಡ ಅಂದ್ರೆ ಬೆಂಡ್ ಮಾಡಿದ್ರು ಕೂಡ ಇದು ಯಾವುದೇ ರೀತಿ ಲೀಕ್ ಆಗುವಂತ ಚಾನ್ಸಸ್ ಇರೋದಿಲ್ಲ. ಅದೇ ಏನಾದ್ರೂ ಈ ತರದ್ದು ಪ್ರೊಟೆಕ್ಷನ್ಗೆ ಇಲ್ಲ, ಬರೀ ಕ್ಯಾಪ್ ಇದೆ ಅಂತ ಆದ್ರೆ ಡೆಫಿನೆಟ್ ಆಗಿ ಲೀಕ್ ಆಗುವಂತ ಚಾನ್ಸಸ್ ಇರುತ್ತೆ. ನಾವು ಅರ್ಜೆಂಟ್ಗೆ ಯೂಸ್ ಮಾಡಿ ಲಾಕ್ ನೀಟಾಗಿ ಮಾಡದೆ ರಾಂಗ್ ಥ್ರೆಡ್ ಹಾಕಿ ಹಾಗೆ ಇಟ್ಬಿಟ್ಟಿರ್ತೀವಿ, ಅವಾಗೆಲ್ಲ ಲೀಕ್ ಆಗುವಂತ ಚಾನ್ಸಸ್ ಇರುತ್ತೆ. ನಿಮ್ಮ ಹತ್ರ ವಾಟರ್ ಪ್ರೂಫ್ ಬ್ಯಾಗ್ ಇಲ್ಲ ಅಂದ್ರೆ ಅವಾಗ ಅದು ಒಂಥರ ಪ್ರಾಬ್ಲಮ್ ಆಗುತ್ತೆ. ಮೇಕ್ ಶೋರ್ ಈ ರೀತಿ ಇರುತ್ತೆ, ಅಥವಾ ಈ ರೀತಿ ಎಲ್ಲ ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಲೀಕ್ ಆಗದೆ ಇರುವಂತದ್ದೆಲ್ಲ, ಅದನ್ನೆಲ್ಲ ನೋಡ್ಕೊಂಡು ತಗೊಳ್ಳಿ. ಹಾಗೆ ನಿಮ್ಗೆ ಮೇಕಪ್ ಬ್ರಷಸ್ ಕೂಡ ಅಷ್ಟೇ, ಮಿನಿ ಮೇಕಪ್ ಬ್ರಷಸ್ ಬರುತ್ತೆ. ಆಮೇಲೆ ಸ್ಮಾಲ್ ಸ್ಮಾಲ್ ಆಗಿರುವಂತ ಬ್ಯೂಟಿ ಬ್ಲೆಂಡರ್ಸ್
ಲೇಯರ್ಸ್ ಬರುತ್ತೆ ಅದನ್ನೆಲ್ಲ ಕ್ಯಾರಿ ಮಾಡೋದು ಕೂಡ ಅಷ್ಟೇ, ತುಂಬಾನೇ ಸ್ಪೇಸ್ನ ಕನ್ಸ್ಯೂಮ್ ಮಾಡಲ್ಲ, ಅದೆಲ್ಲ ಸ್ಪೇಸ್ ಸೇವ್ ಮಾಡುತ್ತೆ. ನೀವು ಇನ್ನೂ ದೊಡ್ಡ ದೊಡ್ಡ ಐಟಮ್ಸ್ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ನೆಲ್ಲ ಕ್ಯಾರಿ ಮಾಡಬಹುದು ಅವಾಗ. ಹಾಗೆ ಇನ್ನೊಂದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಮೇನ್ ಆಗಿ ನಾವು 2-in-1 ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ 2-in-1 ಪ್ರಾಡಕ್ಟ್ಸ್ ಅಂದ್ರೆ ಏನು ಅಂತ ಫಸ್ಟ್ ನಾನು ನಿಮಗೆ ಹೇಳ್ಬಿಡ್ತೀನಿ. ಇವಾಗ ನಾವು ಲಿಪ್ ಟಿಂಟ್ನ ತಗೊಳ್ತೀವಿ, ಅದನ್ನ ನೀವು ಲಿಪ್ಸ್ಟಿಕ್ ಆಗಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು, ಅಥವಾ ಚೀಕ್ಸ್ಗು ಕೂಡ ಬ್ಲಷ್ ಆಗಿ ಅಪ್ಲೈ ಮಾಡ್ಕೋಬಹುದು, ಅಥವಾ ಐ ಶ್ಯಾಡೋ ಆಗಿ ಕೂಡ ಅಪ್ಲೈ ಮಾಡ್ಕೋಬಹುದು. ಈ ತರ ತಗೊಂಡ್ರೆ 3-in-1 ಪ್ರಾಡಕ್ಟ್ಸ್, ಒಂದೇ ಪ್ರಾಡಕ್ಟ್ನ ನೀವು 3 ಯೂಸರ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಈ ರೀತಿ ಇನ್ವೆಸ್ಟ್ ಮಾಡೋದ್ರಿಂದ ನೀವು ಸಪ್ರೇಟ್ ಸಪ್ರೇಟ್ ಐಟಮ್ಸ್ನ ಕ್ಯಾರಿ ಮಾಡೋದು ಸೇವ್ ಆಗುತ್ತೆ. ಮತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿರೋದು ಇಲ್ಲ, ಇದು ಫೌಂಡೇಶನ್ ಆಗಿರ್ಬೋದು, ಪರ್ಫ್ಯೂಮ್ ಆಗಿರ್ಬೋದು, ಶ್ಯಾಂಪೂಸ್, ಫೇಸ್ ವಾಶ್ಗೆಲ್ಲ ಈ ರೀತಿ ಒಂದು ಚಿಕ್ಕ ಬಾಟಲ್ಸ್ ಬರುತ್ತೆ. ಇದಕ್ಕಿಂತ ಇನ್ನೂ ಸಣ್ಣ ಬಾಟಲ್ಸ್ ಕೂಡ ಬರುತ್ತೆ, ಅದರಲ್ಲಿ ನೀವು ನಿಮ್ಮ ಫುಲ್ ಪರ್ಫ್ಯೂಮ್ನ ಕ್ಯಾರಿ ಮಾಡೋದ್ರಿಂದ ಆ ಬಾಟಲ್ಗೆ ಶಿಫ್ಟ್ ಮಾಡ್ಕೋಬಹುದು. ನೀವು ಶ್ಯಾಂಪೂಸ್, ಇಟ್ ಮೈಟ್ ಬಿ ಕಂಡೀಷನರ್, ಫೇಸ್ ವಾಶ್, ಮಾಯಿಶ್ಚರೈಸರ್ ಎಲ್ಲಾನು ಅಷ್ಟೇ, ಇದಕ್ಕಿಂತ ಸಣ್ಣ ಬಾಟಲ್ಸ್ ಬರುತ್ತೆ. ನಾನು ಸಿಕ್ಕಿದ್ರೆ ಲಿಂಕ್ನ ಹಾಕ್ತೀನಿ, ಅಥವಾ ಫೋಟೋಸ್ನ ಕೂಡ ಆ್ಯಡ್ ಮಾಡಿರ್ತೀನಿ. ನಿಮಗೆ ಬೇಕು ಅಂತ ಅಂದರೆ ನೀವು ಆನ್ಲೈನಲ್ಲಿ ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಈ ರೀತಿ ಮಿನಿ ಬಾಟಲ್ಸ್ನ ಪರ್ಚೇಸ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಎಲ್ಲ ಐಟಮ್ಸ್ನ ಕ್ಯಾರಿ ಮಾಡೋದ್ರಿಂದ ತುಂಬಾನೇ ಸ್ಪೇಸ್ ಕನ್ಸ್ಯೂಮ್ ಆಗುತ್ತೆ. ಇವಾಗ ಎಷ್ಟೋ ಜನದ್ದು ಶ್ಯಾಂಪೂ, ಕಂಡೀಷನರ್ ಎಲ್ಲ ತುಂಬ ದೊಡ್ಡದಿರುತ್ತೆ, ಅದನ್ನೆಲ್ಲ ಕ್ಯಾರಿ ಮಾಡೋ ಬದಲು ನೀವು ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀರಾ, ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಕೊಂಡು ಆ ರೀತಿ ಮಿನಿ ಬಾಟಲ್ಸಲ್ಲಿ ಶಿಫ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಸ್ಪೇಸ್ ಕನ್ಸ್ಯೂಮ್ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ. ನೀವು ನೆಕ್ಸ್ಟ್ ಟೈಮ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಥಿಂಗ್ಸ್ನ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳಿ, ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಜಾಸ್ತಿ ಐಟಮ್ಸ್ನ ಕ್ಯಾರಿ ಮಾಡ್ಬೋದು, ಹೇಗೆಲ್ಲ ಮಾಡ್ಬೋದು ಅಂತ ಕೂಡ ನಾನು ಹೇಳಿದ್ದೀನಿ. ಹಾಗೆ ಮೇಕಪ್ ಬ್ಯಾಗ್ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ತುಂಬಾನೇ ಒಬ್ರು ರಿಕ್ವೆಸ್ಟ್ ಮಾಡಿ ಕೇಳಿದ್ರು. ಸೊ ಅವ್ರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಷ್ಟ ಆಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಅಂಕಿತಾ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ನಮ್ಮಿಬ್ಬರನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಅಲ್ಲಿ ನಮ್ಮ ವಿಡಿಯೋ ಲೈವ್ ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ. ನಮ್ಮಿಬ್ಬರದು ಇನ್ಸ್ಟಾಗ್ರಾಮ್ ಐಡಿ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೀವು ಹೋಗಿ ಫಾಲೋ ಮಾಡ್ಬೋದು. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.